ಈ ಡಿ ಕೆ ಶಿವಕುಮಾರ್ ರಾಜ್ಯದ ಉಪಮುಖ್ಯಮಂತ್ರಿ ಅಂತ ಹೇಳ್ಕೊಂಡಿರೋಂಥ ವ್ಯಕ್ತಿ ಅದೇನೋ ಸೆಟ್ಲ್ಮೆಂಟ್ ಮಾಡ್ಯಾರೆ ಅಂತ ಅರ್ಧ, ಅದರ ಅರ್ಥ ಏನು? ಸಿನಿಮಾ ಲಾಗ್ ಡೈಲಾಗ್ ಅದು, ಗೂಂಡಾಗಳು ಬಳಸೋಂಥ ಪದ. ಈ ಗೂಂಡಾ ಉಪಮುಖ್ಯಮಂತ್ರಿ ನನಗೆ ಹೇಳ್ತಾರೆ, ನಿಮ್ದು ಅರ್ಧ ಸೆಟ್ಲ್ಮೆಂಟ್ ಮಾಡಿದ್ದೀನಿ ನಾನು, ಮತ್ತು ಪೂರ್ಣ ಸೆಟ್ಲ್ಮೆಂಟ್ ಮಾಡ್ತೀನಿ ಏನಂತ ಮಾತು ಹೇಳಿದ್ದಾರೆ. ಅದು ಆಮೇಲೆ ಬರ್ತೀನಿ. ಆದರೆ ಇವತ್ತು ರಾಷ್ಟ್ರದ್ರೋಹಿ ಚಟುವಟಿಕೆಗಳಿಗೆ ಕರ್ನಾಟಕ ರಾಜ್ಯದಲ್ಲಿ ಸಂಪೂರ್ಣ ಬೆಂಬಲ ಸಿಗ್ತಿದೆ ಅಂತಾಯಿತು. ಒಂದು ಕಡೆ ಎಸ್ ಡಿ ಪಿ ಲೀಡರ್ ಹೇಳಿಕೆ ಮಾತು, ಮತ್ತೊಂದು ಕಡೆ ಡಿ ಕೆ ಸುರೇಶ್ ಹೇಳಿಕೆ ಮಾತು. ಇವರಿಬ್ಬರನ್ನು ಕೂಡ ನೋಟಿಸ್ ಕೊಟ್ಟು ಅರೆಸ್ಟ್ ಮಾಡಬೇಕಾಗಿತ್ತು. ಯಾರಿಗೆ ನೋಟಿಸ್ ಕೊಡ್ತಿದ್ದಾರೆ? ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ನಾನು ಪ್ರಾರ್ಥನೆ ಮಾಡಿದೆ, ನಾನು ನಮಸ್ಕಾರ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ, ಈ ರೀತಿ ದೇಶದ್ರೋಹಿ ಹೇಳಿಕೆ ಕೊಡ್ತಾರೆ ಅಂಥ ವ್ಯಕ್ತಿಗಳ ಬಗ್ಗೆ ಗುಂಡಿಟ್ಟು ಕೊಲ್ಲಂಥ ಕಾನೂನು ತಗೊಂಬನ್ನಿ. ನೀವು ಗುಂಡಿಟ್ಟು ಕೊಲ್ಲಿ ಅಂತ ನಾನು ಹೇಳಿಲ್ಲ, ನಾನು ಗುಂಡಿಟ್ಟು ಕೊಲ್ತೀನಿ ಅಂತ ಹೇಳಿಲ್ಲ, ಆ ಅಧಿಕಾರ ನಮಗಿಲ್ಲ. ನಾನು ಅವ್ರಿಗೆ ಪ್ರಾರ್ಥನೆ ಮಾಡಿದ್ದೇನು, ದೇಶ ವಿಭಜನೆ ಮಾಡ್ತೀನಿ ಅಂತ ಹೇಳೋಂಥ ವ್ಯಕ್ತಿಗಳಿಗೆ ಈ ದೇಶದಲ್ಲಿ ಅವಕಾಶ ಇಲ್ಲ ಅಂತ ಹೇಳಿ ಒಂದು ಕಾನೂನು ತಗೊಂಬನ್ನಿ. ಇದು ಬಿಟ್ಟರೆ ಬೇರೆ ಇನ್ನೇನು ಹೇಳಿಲ್ಲ. ಯಾವ ರೀತಿ ಮುಖ್ಯಮಂತ್ರಿಗಳು ಆ ಡಿ ಕೆ ಸುರೇಶ್ ಮಾತನ್ನು ನಾನು ಒಪ್ಪಲ್ಲ ಅಂದರು, ಯಾವ ರೀತಿ ಮಲ್ಲಿಕಾರ್ಜುನ ಖರ್ಗೆಯವರು ಕನ್ಯಾಕುಮಾರಿಯಿಂದ ಕಾಶ್ಮೀರಿ ತನಕನೂ ಈ ದೇಶ ಒಂದೇ ಅಂತ ಒಂದು ಮಾತನ್ನು ಹೇಳಿದ್ರು, ಇದೇ ಮಾತನ್ನು ಕೂಡ ಡಿ ಕೆ ಶಿವಕುಮಾರ್ ಹೇಳಿದರೆ ನಾನು ಮೆಚ್ಚುತ್ತಿದ್ದೆ. ಉಪಮುಖ್ಯಮಂತ್ರಿ ಆಗಕ್ಕೆ ಯೋಗ್ಯಪ್ಪ ಈ ಮನುಷ್ಯ ಅಂತ ಹೇಳ್ಬೋದಿತ್ತು. ತಮ್ಮನ ಮೇಲೆ ವ್ಯಾಮೋಹದಿಂದ ಅವನು ಹೇಳಿದಂಥ ರಾಷ್ಟ್ರದ್ರೋಹಿ ಹೇಳಿಕೆಯನ್ನು ಸಮರ್ಥಿಸಿದ್ದಷ್ಟೇ ಅಲ್ಲ, ನನ್ನ ಬಗ್ಗೆ ಸೆಟ್ಲ್ಮೆಂಟ್ ಮಾಡ್ತೀನಿ ಅಂತ ಗೂಂಡಾ ಪದ ಬಳಸ್ಯಾರೆ. ಇಂಥ ಗೊಡ್ಡು ಬೆದರಿಕೆಗೆ ನಾನು ಬೆದರಿದ್ರೆ ರಾಜಕಾರಣವೇ ಮಾಡ್ತಿರ್ಲಿಲ್ಲ. ನಾನು ಅವರಿಗೆ ಕೇಳಬೇಕು, ಅವರಿಗೆ ಕೇಳಬೇಕು ಏನು ಅದಕ್ಕೆ ಏನು ಅಂತಂದರೆ, ರಾಜಕಾರಣದಲ್ಲಿ ನಾನು ಹೊರಗಿದ್ದೀನಿ ಇನ್ನತ್ತ ಅದು ಅಭಿಪ್ರಾಯ ನನಗೂ ಅರ್ಥ ಆಗಿಲ್ಲ, ನಿಮಗೆ ಅರ್ಥ ಆಗಿಲ್ಲ ಅಂದರೆ ಪತ್ರಕರ್ತರು ಇನ್ಯಾರಿಗೆ ಅರ್ಥ ಆಗಬೇಕು. ಆದರೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಅವ್ರಿಗೆ ಅರ್ಧ ಸೆಟಲ್ಮೆಂಟ್ ಈಗಾಗಲೇ ಇಡಿ ಮಾಡಿದೆ. ತಿಹಾರ್ ಜೈಲಲ್ಲಿ ಸಾಕಷ್ಟು ತಿಂಗಳಿದ್ದು ಬಂದರು, ಎಷ್ಟು ದಿನ ಇದ್ದರು ನನಗೆ ಗೊತ್ತಿಲ್ಲ, ಎಷ್ಟು ತಿಂಗಳಿದ್ದರು ನನಗೆ ನೆನಪಿಲ್ಲ, ಅವ್ರಿಗೆ ಲೆಕ್ಕ ಇರ್ಬೋದು ತಿಹಾರ್ ಜೈಲಲ್ಲಿ ಎಷ್ಟು ದಿನ ಇದ್ದರು ಅಂತ. ಅರ್ಧ ಸೆಟಲ್ಮೆಂಟ್ ಆಗಿದೆ, ಬೇಲಲ್ಲಿ ಹೊರಗಡೆ ಇದ್ದಾರೆ, ಮತ್ತೆ ಜೈಲಿಗೆ ಹೋಗೇ ಹೋಗ್ತಾರೆ, ಅದ್ರಾಗೆ ಅನುಮಾನ ಇಲ್ಲ. ಅವಾಗ ಪೂರ್ಣ ಸೆಟಲ್ಮೆಂಟ್ ಆವಾಗ ಆಗುತ್ತೆ.